ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ. ನಾನು ಹೇಮಂತ್. ಸ್ಯಾಂಡಲ್ವುಡ್ನಲ್ಲಿ ಈ ವಾರ ಏನೆಲ್ಲ ಆಯಿತು ನೋಡೋಣ ಈ ಸಿನಿಮಾತ್ನಲ್ಲಿ. ಅದಕ್ಕೂ ಮುನ್ನ ಈ ವಾರದ ಟಾಪ್ ಸ್ಟೋರೀಸ್. ತೆರೆ ಮೇಲೆ ರಾಕಿ ಭಾಯ್ ಖದರ್, ಸಿನಿಮಾದಲ್ಲೊಂದು ರಿಯಾಲಿಟಿ ಶೋ, ಉಡಾಳ್ ಬಾಬು ಅಲ್ಲ ಬಾಂಡ್ ರವಿ. ಪ್ರಪಂಚದಾದ್ಯಂತ ಸದ್ಯ ರಾಕಿ ಭಾಯ್ ದೇ ಹವಾ. ಎಸ್, ಬಹುನಿರೀಕ್ಷಿತ KGF ಚಾಪ್ಟರ್ 2 ರಿಲೀಸ್ ಆಗಿದ್ದು ಯಶ್ ತೆರೆ ಮೇಲೆ ವಿಜೃಂಭಿಸ್ತಿದ್ದಾರೆ. ಪ್ರಶಾಂತ್ ನೀಲ್ ಆ್ಯಕ್ಷನ್ ಕಟ್ ಹೇಳಿರೋ ಈ ಚಿತ್ರ ಇಂಡಿಯಾದ 6,000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದೆ. ಅಮೆರಿಕಾ, ರಷ್ಯಾ, ಫ್ರಾನ್ಸ್, ನ್ಯೂಜಿಲ್ಯಾಂಡ್ ಸೇರಿದರೆ ಸ್ಕ್ರೀನ್ಸಕ್ಕೆ 10,000ಕ್ಕೂ ಅಧಿಕ. ಮುಂಬೈ ಸೇರಿದಂತೆ ಹಿಂದಿ ಭಾಷಿಕರೇ ಹೆಚ್ಚಿರೋ ಪ್ರದೇಶದಲ್ಲಿ 4,00,000ಕ್ಕೂ ಅಧಿಕ ಟಿಕೆಟ್ ಸೇಲ್ ಆಗಿದೆ. ಯಶ್ ಸ್ಟೈಲ್ಗೆ ಡೈಲಾಗ್ಗೆ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆಯ ನಿರ್ಮಾಣದ KGF ಚಾಪ್ಟರ್ 2 ಚಿತ್ರ ಇವತ್ತು 5 ಭಾಷೆಗಳಲ್ಲಿ ವಿಶ್ವದಾದ್ಯಂತ ಬಿಡುಗಡೆ ಆಗಿದೆ. ಈ ಚಿತ್ರ ಹೇಗಿದೆ ಅನ್ನೋದನ್ನು ನಮ್ಮ ಪ್ರೇಕ್ಷಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಫಸ್ಟ್ ಕ್ಲಾಸ್ ಆಗಿದೆ, ಸೂಪರ್ ಆಗಿದೆ ಮೂವಿ ಸರ್. ರಾಕಿಂಗ್ ಸ್ಟಾರ್ ಸಕಲಾಗಿದೆ, ತುಂಬ ಚೆನ್ನಾಗಿತ್ತು ಮೂವಿ. ಫೈಟಿಂಗ್ ಸೀನ್ಸು ಎಲ್ಲ ಸೀನ್ಸು ಮಸ್ತಾಗಿತ್ತು, ಪಕ್ಕ ಮಾಸು. ಇನ್ನೊಂದ್ಸಲ ಬಂದು ನೋಡ್ತೀನಿ ನಾನಂತೂ. ಸಕ್ಕತ್ತಾಗಿದೆ, ಚಿಂದಿ ಆಗಿದೆ. ಆ್ಯಕ್ಚುಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ವಿ. ಒಂದೊಂದು ಡೈಲಾಗುನು ಸೂಪರ್ ಆಗಿದೆ, ತುಂಬ ಇವರಂತೂ ಎಷ್ಟಂತೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಒಂದು ಕ್ಷಣ ಕೂಡ ಕಣ್ಣು ಮುಟುಕ್ಸೋಕ್ಕೂ ಆಗ್ತಾ ಇಲ್ಲ, ಹಾಗೆ ಕಣ್ಣು ಬಿಟ್ಟು ನೋಡ್ತಾ ಇದ್ದೀವಿ ಫಿಲಮು. ಅಷ್ಟು ಅದ್ಭುತವಾಗಿ ಬಂದಿದೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮೂವಿನ. ಚೆನ್ನಾಗಿದೆ, ಎಸ್ ಟೀಮ್ಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಮೂವಿ ಚೆನ್ನಾಗಿದೆ, ಟ್ವಿಸ್ಟ್ ಜಾಸ್ತಿ ಇದೆ. ನಾನು ಬಂದಿದ್ದು ಅನಂತ್ನಾಗ್ ನೋಡೋಕೆ ಬಂದಿದ್ದು. ಅನಂತ್ನಾಗ್ ಅವರು ಪ್ರಕಾಶ್ ರೈ ಅವ್ರನ್ನ ರೀಪ್ಲೇಸ್ ಮಾಡಿದ್ದಾರೆ. ರೀಪ್ಲೇಸ್ ಮಾಡೋಕ್ಕೆ ಏನಕ್ಕಂತ ಒಂದು ವ್ಯಾಲಿಡ್ ರೀಸನ್ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಕನ್ವಿನ್ಸಿಂಗು. ಪ್ರಕಾಶ್ ರೈ ಅಷ್ಟೇ, ಅನಂತ್ನಾಗ್ ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈಸ್ ಆಲ್ಸೋ ಒನ್ ಆಫ್ ದ ಪ್ರೌಡ್ ಲೆಜೆಂಡ್ ಆಫ್ ಅವರ್ ಕನ್ನಡ ಇಂಡಸ್ಟ್ರಿ ಸರ್. ನಮ್ಮ ಬಾಸ್ ಫಿಲಮ್ ಸೂಪರ್ ಆಗೈತೆ, ಇಂಡಿಯಾಗೆ ನಂಬರ್ ಒನ್ ಫಿಲಮ್ ಇದು. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಸರ್, ಸಕ್ಕದಾಗಿದೆ ಸರ್. ಆಫರ್ ಆಫರ್ ಮಾಡೋಣವಾ? ಚೆನ್ನಾಗಿದೆ, ಸೂಪರ್ ಸೂಪರ್, ವೆರಿ ವೆರಿ ಸೂಪರ್ ಆಗಿದೆ, ಚೆನ್ನಾಗಿ ಫುಲ್ಲು. ರಿಯಾಲಿಟಿ ಶೋಗೆ ಫಿಲ್ಮ್ ಸ್ಟಾರ್ಸ್ ಹೋಗೋದು ಕಾಮನ್, ಆದರೆ ಸಿನಿಮಾದೊಳಗೆ ರಿಯಾಲಿಟಿ ಶೋ ಹೋಸ್ಟ್ ಮಾಡಿದೆ ಅಂದೊಂದಿತ್ತು ಕಾಲ ಫಿಲಮ್ ಟೀಮ್. ವೀಕೆಂಡ್ ವಿತ್ ರಮೇಶ್ ಶೋದಂತೆ ಕ್ರೇಜ್ ಸ್ಟಾರ್ ರವಿಚಂದ್ರ ಈ ಸಿನಿಮಾದಲ್ಲೊಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ವಿನಯ್ ರಾಜ್ಕುಮಾರ್ ಹಾಗೂ ಅದಿತಿ ಪ್ರಭುದೇವ ಜೋಡಿಯ ಅಂದೊಂದಿತ್ತು ಕಾಲ ಸಿನಿಮಾ ಶೂಟಿಂಗ್ ಶುರುವಾಗಿದೆ. ಈ ಸಿನಿಮಾದಲ್ಲಿ ಡೈರೆಕ್ಟರ್ ಪಾತ್ರದಲ್ಲಿ ವಿನಯ್ ಕಾಣಿಸಿಕೊಳ್ತಿದ್ದಾರೆ. ಮೆಮೊರೀಸ್ ವಿತ್ ರವಿಚಂದ್ರನ್ ಎಂಬ ರಿಯಾಲಿಟಿ ಶೋನಲ್ಲಿ ತನ್ನ ಲೈಫ್ ಜರ್ನಿಯನ್ನ ಹೀರೋ ತೆರೆದಿರ್ತಾನೆ. ಈ ಸೀಕ್ವೆನ್ಸ್ನ ಶೂಟಿಂಗ್ ಪೂರ್ಣಗೊಂಡಿದೆ. ತಮ್ಮ ಗೆಸ್ಟ್ ಅಪಿಯರೆನ್ಸ್ ಬಗ್ಗೆ ಮಾತನಾಡಿದ ರವಿಚಂದ್ರ, ರಮೇಶ್ ಕಾಲ್ ಶೀಟ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ನಾನು ಈ ಪಾತ್ರ ಮಾಡ್ತಿದ್ದೇನೆ ಎಂದರು. ನಾನು ಮಾಡಿರೋ ಕ್ಯಾರೆಕ್ಟರ್ ಬಂದು ಡೂಪ್ ರಮೇಶ್ಗೆ, ವೀಕೆಂಡ್ ವಿತ್ ರಮೇಶ್ ಮಾಡ್ತಾರಲ್ಲ ಅವ್ರು ಕಾಲ್ ಶೀಟ್ ಸಿಕ್ಕಿಲ್ಲ ಅಂತ ನನ್ನ ಹಾಕೊಂಡಿದ್ದಾರೆ, ಆದರೂ ಡೂಪ್ ಪಾತ್ರ ನಾನು ಕರೆಕ್ಟ್ ಅಂದರೆ ಅದಕ್ಕೆ ಮೆಮೊರೀಸ್ ವಿತ್ ರವಿಚಂದ್ರನ್ ಅಂತ ಹೆಸರು ಚೇಂಜ್ ಮಾಡಿ ನಾನು ಆ ಪಾತ್ರ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಇಡೀ ಸ್ಟೋರಿಯಲ್ಲಿ ಇವರ ಜರ್ನಿನ ಹಿಂಡೋದು, ಹೃದಯನ ಹಿಂಡೋದು, ಕೆದಕೋದು ನನ್ನ ಕೆಲಸ. ಅವ್ರ ಜರ್ನಿ ಏನು ನಡೆದಿದೆಯೋ ಅಂದರೆ ಈ ಜರ್ನಿ ಅನ್ನೋದು ಲೈಫಲ್ಲಿ ಏನೇ ಜರ್ನಿ ಮಾಡ್ಕೊಂಬಂದಿದ್ರು ಕೂಡ ಈ ಪ್ರಯಾಣ ಈ ವೇಗ ಇದೆಯಲ್ಲ, ಈ ಪ್ರಯಾಣದ ವೇಗದಲ್ಲಿ ಎಲ್ಲ ಹಿಂದೆ ಮರ್ತೋಗ್ತಾರೆ, ಏನೇನು ನಡೀತು, ಯಾರ್ಯಾರು ಸ್ನೇಹಿತರಿದ್ದರು, ಆ ಊರನ್ನೆಲ್ಲ ಬಿಟ್ಟು ಬಂದುಬಿಟ್ಟು ಮುಂದಕ್ಕೆ ಹೋಗುತ್ತೆ ಜೀವನ, ಮುಂದಕ್ಕೆ ಹೋಗ್ತಿದ್ದಂಗೆ ಹಿಂದೆ ಎಲ್ಲ ಮರ್ತುಬಿಟ್ಟಿರ್ತಾರೆ. ಆ ಇಡೀ ಕಥೆಯನ್ನ ಇವ್ರ ಕಥೆಯನ್ನು ನನ್ನ ಮೂಲಕ ಬಿಗಿನಿಂದ ಕೊನೆಯವರೆಗೂ ಬಂದು ಆ ಇಡೀ ಕಥೆನ ಕೆದಕೋದು. ಅಣ್ಣ ಬಾಂಡ್ ಸಿನಿಮಾದಲ್ಲಿ ಬಾಂಡ್ ರವಿ ಎಂಬ ಕ್ಯಾರೆಕ್ಟರ್ನಲ್ಲಿ ಪುನೀತ್ ರಾಜ್ಕುಮಾರ್ ಕಾಣಿಸ್ಕೊಂಡಿದ್ರು. ಇದೀಗ ನಟ ಪ್ರಮೋದ್ ಬಾಂಡ್ ರವಿಯಾಗಿ ಸ್ಕ್ರೀನ್ ಮೇಲೆ ಬರ್ತಿದ್ದಾರೆ. ರತ್ನನ್ ಪ್ರಪಂಚ ಸಿನಿಮಾ ಬಳಿಕ ಉಡಾಳ ಬಾಬುರಾವ್ ಎಂದೇ ನಟ ಪ್ರಮೋದ್ ಫೇಮಸ್ ಆಗಿದ್ರು. ಇದೀಗ ಬಾಂಡ್ ರವಿಯಾಗಿ ಪ್ರಮೋದ್ ಸ್ಕ್ರೀನ್ ಮೇಲೆ ಬರಲಿದ್ದಾರೆ. ಚಿತ್ರದ ಮುಹೂರ್ತ ಇತ್ತೀಚೆಗೆ ನಡೆಯಿತು. ನಟರಾದ ಧ್ರುವ ಸರ್ಜಾ ಹಾಗೂ ವಿನೋದ್ ಪ್ರಭಾಕರ್ ಕ್ಲಾಪ್ ಮಾಡೋ ಮೂಲಕ ಚಿತ್ರೀಕರಣಕ್ಕೆ ಚಾಲನೆ ನೀಡಿದ್ರು.
ಮಾಯಾ ಕನ್ನಡಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಹೆಜ್ಜೆ ಇಟ್ಟಿದ್ದ ಕಾಜಲ್ ಕುಂದರ್ ಬಾಂಡ್ ರವ್ಗೆ ಜೋಡಿಯಾಗಿದ್ದಾರೆ. ಅಪ್ಪು ಅಭಿಮಾನಿಯಾಗಿರೋ ಪ್ರಮೋದ್ ಬಾಂಡ್ ರವಿ ಪಾತ್ರಕ್ಕಾಗಿ ಅಣ್ಣಾ ಬಾಂಡ್ ಸಿನಿಮಾ ನೋಡ್ತಿದ್ದಾರಂತೆ. ಅಪ್ಪು ಸರ್ ಫ್ಯಾನ್ ಆಗಿರ್ತಾನೆ ಅವನು, ಸೊ ಎಲ್ಲೂ ಹೇಳಿಲ್ಲ, ಫಸ್ಟ್ ಟೈಮ್ ಹೇಳ್ತಿದ್ದೀನಿ. ಸೊ ಅಪ್ಪು ಸರ್ ಫ್ಯಾನ್ ಆಗಿರ್ತಾನೆ, ಸೊ ಹಾಗಾಗಿ ಅವನು ರವಿ ಬಾಂಡ್ ರವಿ ಆಗ್ತಾನೆ. ಬಿಕಾಸ್ ಅಣ್ಣ ಬಾಂಡ್ ಸಿನಿಮಾದಲ್ಲಿ ಅಪ್ಪು ಸರ್ ಹೆಸರು ಬಾಂಡ್ ರವಿ, ಸೊ ಹಂಗಾಗಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ. ಅಪ್ಪು ಸರ್ ಅದನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರು, ಆ ಬಾಂಡ್ ರವಿ ಆ ಸ್ಲ್ಯಾಂಗು ಆಟಿಟ್ಯೂಡ್ ಅಲ್ಲನ್ನು ಪ್ರಜ್ವಲ್ ಸರ್ ಹೇಳ್ತಿರ್ತಾರೆ, ಅದು ಸ್ವಲ್ಪ ನೋಡ್ಕೊಳ್ಳಿ ಸರ್ ನೋಡ್ಕೊಳ್ಳಿ ಸರ್ ಹಂಗ್ ಮಾಡೋಣ ಅಂತ. ಸೊ ಒಂದಷ್ಟು ತಯಾರಿ ಮಾಡ್ಕೊಂಡಿದ್ದೀನಿ. ಈ ಕಮರ್ಷಿಯಲ್ ಎಮೋಷನಲ್ ಥ್ರಿಲ್ಲರ್ ಜಾನರ್ ಸಿನಿಮಾಗೆ ಪ್ರಜ್ವಲ್ ಆಕ್ಷನ್ ಕಟ್ ಹೇಳ್ತಿದ್ದು, ಬೆಂಗಳೂರು ಶಿವಮೊಗ್ಗ ಕೊಡಚಾದ್ರಿ ಸುತ್ತಮುತ್ತ 50 ದಿನ ಚಿತ್ರೀಕರಣ ನಡೆಸಲು ಚಿತ್ರತಂಡ ನಿರ್ಧರಿಸಿದೆ. ಚಂದನವನದ ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಈ ಸಿನಿಬಿಟ್ಸ್ನಲ್ಲಿ. ನಟ ರಕ್ಷಿತ್ ಶೆಟ್ಟಿ ಅವರ ಪ್ಯಾನ್ ಇಂಡಿಯಾ ಸಿನಿಮಾ 777 ಚಾರ್ಲಿ ಜೂನ್ 10 ರಿಲೀಸ್ ಆಗ್ತಿದೆ. ಪರಂವಹ ಸ್ಟುಡಿಯೋಸ್ ನಿರ್ಮಾಣದ ಈ ಸಿನಿಮಾ ಕಳೆದ ಡಿಸೆಂಬರ್ 31 ಬಿಡುಗಡೆಯಾಗಬೇಕಿತ್ತು, ಆದರೆ ಕೋವಿಡ್ ಸಾಲು ಸಾಲು ಪ್ಯಾನ್ ಇಂಡಿಯಾ ಸಿನಿಮಾಗಳ ರಿಲೀಸ್ ಕಾರಣ ಸಿನಿಮಾ ಬಿಡುಗಡೆ ಪೋಸ್ಟ್ಪೋನ್ ಆಗಿತ್ತು. ಎಪಿ ಅರ್ಜುನ್ ನಿರ್ದೇಶನದ ಅದ್ದೂರಿ ಫಿಲಂ ಮೂಲಕ ಸ್ಯಾಂಡಲ್ವುಡ್ಗೆ ಧ್ರುವ ಸರ್ಜಾ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ರು. ಇದೇ ಕಾಂಬಿನೇಷನ್ನಲ್ಲಿ ಮೂಡ್ ಬರ್ತಿರೋ ಹೊಸ ಸಿನಿಮಾ ಮಾರ್ಟಿನ್ ರಿಲೀಸ್ ಡೇಟ್ ಇದೀಗ ಅನೌನ್ಸ್ ಆಗಿದೆ. ಸೆಪ್ಟೆಂಬರ್ 30 ಮಾರ್ಟಿನ್ ಬಿಡುಗಡೆಯಾಗಲಿದ್ದು, ಈ ಆಕ್ಷನ್ ಕಮರ್ಷಿಯಲ್ ಸಿನಿಮಾ ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ತೆರೆ ಕಾಣ್ತಿದೆ. ಮಯೂರ ರಾಘವೇಂದ್ರ ಆಕ್ಷನ್ ಕಟ್ ಹೇಳ್ತಿರೋ ಅಬಜಬದಬ ಚಿತ್ರದ ಮುಹೂರ್ತ ಕನಕ್ಪುರದಲ್ಲಿರೋ ರವಿ ಕಿರಣ್ ಎಸ್ಟೇಟ್ನಲ್ಲಿ ಇತ್ತೀಚೆಗೆ ನಡೀತು. ಶೂಟಿಂಗ್ನ ಫಸ್ಟ್ ಫೇಸ್ನಲ್ಲಿ ಸುಧಾರಾಣಿ, ಅಚ್ಯುತ್ ಕುಮಾರ್, ಹೀರೋ ಪೃಥ್ವಿ ಅಂಬಾರ್ ಹಾಗೂ ಹೀರೋಯಿನ್ ಅಂಕಿತಾ ಅಮರ್ ಪಾತ್ರದ ಶೂಟಿಂಗ್ ನಡೆಯಲಿದೆ. ಕೊನೆ ಹಂತದಲ್ಲಿ ಖ್ಯಾತ ನಟಿ ಊರ್ವಶಿ ತಂಡ ಸೇರ್ಕೊಳ್ತಿದ್ದಾರೆ. ನೈಜ ಘಟನೆಯನ್ನಾಧರಿಸಿದ ತನುಜ ಚಿತ್ರದಲ್ಲಿ ಆರೋಗ್ಯ ಸಚಿವನ ಪಾತ್ರಕ್ಕೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಣ್ಣ ಹಚ್ಚಿದ್ದಾರೆ. ತನುಜ ಎಂಬ ವಿದ್ಯಾರ್ಥಿನಿ ಕೋವಿಡ್ ಸಂದರ್ಭದಲ್ಲಿ ನೀಟ್ ಪರೀಕ್ಷೆ ಬರೆಯಲಾಗದೆ ತನ್ನ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದ ಸಂದರ್ಭದಲ್ಲಿ ಪತ್ರಕರ್ತರ ಸಹಕಾರದಿಂದ ಪರೀಕ್ಷೆ ಬರೆದು ವೈದ್ಯಕೀಯ ಸೀಟು ಪಡೆದಿದ್ದು ದೇಶದ ಗಮನ ಸೆಳೆದಿತ್ತು. ಈ ನೈಜ ಘಟನೆಯನ್ನಾಧರಿಸಿ ವರದಿ ಆಧರಿಸಿ ಸಿನಿಮಾ ಕೆಲ ತಿಂಗಳ ಹಿಂದೆ ಸೆಟ್ಟೇರಿತು. ಚಿತ್ರದಲ್ಲಿ ಮುಖ್ಯಮಂತ್ರಿ ಪಾತ್ರದಲ್ಲಿ ಶಾಸಕ ಬಿಎಸ್ ಯಡಿಯೂರಪ್ಪ ನಟಿಸಿದ್ರು. ಹರೀಶ್ ಎಂಡಿ ಹಳ್ಳಿ ನಿರ್ದೇಶನದಲ್ಲಿ ಈ ಚಿತ್ರ ಸೆಟ್ಟೇರಿದೆ. ಅಮೆರಿಕದಲ್ಲಿ ರಿಲೀಸ್ ಆದ ಮೊದಲ ಕನ್ನಡ ಸಿನಿಮಾ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಅಮೆರಿಕ ಅಮೆರಿಕ. ಈ ಸಿನಿಮಾ ಬಿಡುಗಡೆಯಾಗಿ 25 ಕಳೆದಿದ್ದು, ಚಿತ್ರತಂಡ ಇತ್ತೀಚೆಗೆ ಇದನ್ನು ಸಂಭ್ರಮದಿಂದ ಆಚರಿಸಿತು. 1996 ಜೂನ್ 16 ಕ್ಯಾಲಿಫೋರ್ನಿಯಾದ ಮಿಲ್ ಪೀಟರ್ಸ್ನಲ್ಲಿ ಮುಹೂರ್ತ ನೆರವೇರಿಸಿದ್ದ ಈ ಸಿನಿಮಾ ನಟ ರಮೇಶ್ ಅರವಿಂದ್ ಅವರ ಸಿನಿ ಜರ್ನಿಗೆ ದೊಡ್ಡ ಬ್ರೇಕ್ ನೀಡಿತ್ತು. ಕೆಲ ಚಿತ್ರಮಂದಿರಗಳಲ್ಲಿ 1 ಓಡಿತ್ತು. ಇವಿಷ್ಟು ಸ್ಯಾಂಡಲ್ವುಡ್ನ ಈ ವಾರದ ಕ್ವಿಕ್ ರೌಂಡಪ್. ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತ್ನಲ್ಲಿ ಸಿಗೋಣ. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.